ಚುನಾವಣೆ ಹತ್ತಿರವಾಗುವಂತ ಸಮಯದಲ್ಲಿ ನಡೆದಂತ ಒಂದು ಲೋಕಾಯುಕ್ತ ದಾಳಿ ಅದು ಶಾಸಕನ ಪುತ್ರನ ಮನೆಯಲ್ಲಿ ಸಿಕ್ಕಂತ ಆರಕ್ಕೂ ಹೆಚ್ಚು 6 ಕೋಟಿ 7 ಕೋಟಿ 8 ಕೋಟಿ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಸಿಕ್ಕಂತ ಒಂದು ಹಣದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಗಳು ಲಭ್ಯವಾಗ್ತಾ ಇದ್ದಾವೆ ವಿರೂಪಾಕ್ಷಪ್ಪ ಮಾಡಾಳ್ ವಿರೂಪಾಕ್ಷಪ್ಪ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರು ಮಲಗ್ತಾ ಇದ್ದಂತ ರೂಮ್ ನಲ್ಲೇ 6 ಕೋಟಿ ಹಣ ಸಿಕ್ಕಿದೆ ಲೋಕಾಯುಕ್ತ ಪೊಲೀಸರ ಮುಂದೆ ಪ್ರಶಾಂತ್ ಪತ್ನಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಮಾವ ಮಲಗ್ತಾ ಇದ್ದಂತ ಕೋಣೆ ಅದು ಅಂತ ಹೇಳಿಕೆ ಕೊಟ್ಟಿದ್ದಾರೆ ವಿರೂಪಾಕ್ಷಪ್ಪ ಸೊಸಿಯ ಈ ಹೇಳಿಕೆ ಬಹಳ ಬಹಳ ಸಂಚಲನ ಸೃಷ್ಟಿ ಮಾಡಿದೆ ಆ ಹೇಳಿಕೆಯನ್ನ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ಸಂಜಯ ನಗರದಲ್ಲಿರೋ ಮನೆಯಲ್ಲಿ ಸಿಕ್ಕಿದ್ದಂತ 6 ಕೋಟಿ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾಹಿತಿ ರವಾನೆಯಾಗಿದೆ ಅಂದ್ರೆ ಒಂದೇ ಬಾರಿ 6 ಕೋಟಿ ಹಣ ಒಂದು ಸ್ಥಳದಲ್ಲಿ ಮತ್ತೊಂದಿಷ್ಟು 1 ಕೋಟಿಗೂ ಅಧಿಕ ಹಣ ಇನ್ನೊಂದು ಜಾಗದಲ್ಲಿ ಹೀಗೆ ಲಭ್ಯವಾಗಿರೋದನ್ನ ನೋಡಿದಾಗ ಬ್ರಹ್ಮಾಂಡ ಭ್ರಷ್ಟಾಚಾರದ ಆ ಒಂದು ಘಮಟು ವಾಸನೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು ಈಗ ಸದ್ಯದ ಸಮಾಚಾರ ಏನು ಅಂತ ಹೇಳಿದ್ರೆ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಪ್ರಶಾಂತ್ ಅವರ ಪತ್ನಿ ಅಂದ್ರೆ ಶಾಸಕರ ಸೊಸೆ ಕೊಟ್ಟಿರುವಂತ ಒಂದು ಹೇಳಿಕೆ ಇದೆಯಲ್ಲ ಈಗ ಏನು ನಿಮಗೆ ಹಣ ಸಿಕ್ಕಿದೆ 6 ಕೋಟಿ ರೂಪಾಯಿ ಅದು ನಮ್ಮ ಮಾವ ಅವರು ಮಲಗ್ತಾ ಇದ್ದಂತ ಜಾಗ ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಮಲಗ್ತಾ ಇದ್ದಂತ ಜಾಗ ಹಾಗಾಗಿ ಅವರು ಈ ಮುಂಚೆ ಏನು ಹೇಳಿದ್ದಾರೆ ಇದಕ್ಕೂ ನನಗೆ ಯಾವ ಸಂಬಂಧ ಇಲ್ಲ ಇದೊಂದು ಪಿತೂರಿ ಇದೊಂದು ಚಿತಾವಣೆ ಮುಖ್ಯಮಂತ್ರಿಗಳಿಗೆ ಬರೆದಂತ ಪತ್ರದಲ್ಲಿ ಅವರು ಬರೆದಂತ ಆ ಹೇಳಿಕೆಯನ್ನು ಅಥವಾ ಮಾತುಗಳನ್ನು ಆ ಬರವಣಿಗೆಯನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು ನಮ್ಮ ಮಾವ ಮಲಗ್ತಾ ಇದ್ದಂತ ಕೋಣೆ ಅದು ಅನ್ನುವ ಸ್ಫೋಟಕ ಹೇಳಿಕೆ ಈಗ ಒಂದು ಸ್ಫೋಟಕ ಸಂಚಲನಕ್ಕೂ ಕೂಡ ಕಾರಣವಾಗಿದೆ ಈ ಒಂದು ಸುದ್ದಿ ದೃಶ್ಯದ ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ ಅವರು ಮಾಡಾಳ್ ವಿರೂಪಾಕ್ಷಪ್ಪ ಚನ್ನಗಿರಿ ಕ್ಷೇತ್ರದ ಶಾಸಕರು ಅವರ ಪುತ್ರ ಪ್ರಶಾಂತ್ ಈ ಒಂದು ವ್ಯವಹಾರವನ್ನು ನಿಭಾಯಿಸ್ತಾ ಇದ್ದರು ಏನು ವ್ಯವಹಾರ ಕಾಂಟ್ರಾಕ್ಟರ್ಗೆ ವರ್ಕ್ ಆರ್ಡರ್ ಕೊಡಬೇಕು ಅಂತ ಹೇಳಿದರೆ ಇಷ್ಟು ಹಣವನ್ನು ನೀವು ಕೊಡಿ ಈಗ ಲೋಕಾಯುಕ್ತ ಅಧಿಕಾರಿಗಳ ಒಂದು ವಿಚಾರಣೆಯಿಂದ ಸಿಕ್ಕಂಥ ಮಾಹಿತಿ ಏನು ಅಂತ ಹೇಳಿದರೆ 81 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು ಅದರಲ್ಲಿ 40 ಲಕ್ಷ ರೂಪಾಯಿ ಹಣವನ್ನು ಕೊಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ತದನಂತರ ಎಲ್ಲ ಸನ್ನಿವೇಶಗಳನ್ನು ಬೆಳವಣಿಗೆಗಳನ್ನು ತಾವು ಗಮನಿಸ್ಕೊಂಡು ಬರ್ತಾ ಇದ್ದೀರಿ ಅಲ್ಲಿ ಹುಡುಕ್ತಾ ಹೋದರೆ ಆ ಭ್ರಷ್ಟಾಚಾರದ ಆಳ ಆಗಲ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅನ್ನೋದು ಈಗ ಜಗಜ್ಜಾಹಿರಾಗಿದೆ ಒಂದು ಕಡೆ ಚುನಾವಣೆ ಸಂದರ್ಭದಲ್ಲಿ ನಮ್ಮದು ಅಕ್ರಮರಹಿತ ಆಡಳಿತ ಭ್ರಷ್ಟಾಚಾರ ರಹಿತ ಆಡಳಿತ ಅನ್ನೋದನ್ನು ಅಪ್ರೂವ್ ಮಾಡಲಿಕ್ಕೆ ಮುಂದಾಗಿರುವಾಗ ಈ ರೀತಿಯಾದಂಥ ಬೆಳವಣಿಗೆಗಳು ಖಂಡಿತವಾಗಲೂ ಕೂಡ ರೂಲಿಂಗ್ ಪಾರ್ಟಿಗೆ ಒಂದು ಮುಜುಗರ ತಂದಿದೆ ಅದನ್ನು ಸಮರ್ಥನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿಯೂ ಕೂಡ ಮುಂದಾಗ್ತಾ ಇದ್ದಾರೆ ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ ಓಕೆ ಇದಕ್ಕೆ ಪೂರಕವಾದಂಥ ಮತ್ತಷ್ಟು ಮಾಹಿತಿ ಶಾಸಕ ಮಾಡಾಳ್ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಈಗಾಗಲೇ ಬಟಾ ಬಯಲಾಗ್ತಾ ಇದ್ದಂತೆ ಮಾಡಾಳ್ ವಿರೂಪಾಕ್ಷಪ್ಪ ವಿಚಾರಣೆಗೆ ಹಾಜರಾಗ್ತಾರಾ ವಿಚಾರಣೆಗೆ ಹಾಜರಾಗದೆ ಹೋದರೆ ಖಂಡಿತವಾಗ್ಲೂ ಈ ಪ್ರಕರಣ ಮತ್ತಷ್ಟು ತೀವ್ರತೆಯನ್ನು ಪಡೆಯುತ್ತೆ ಕಠಿಣವಾಗುತ್ತೆ ಲೋಕದಾಳಿ ಬಳಿಕ ಬಿಜೆಪಿ ಶಾಸಕ ಈಗಾಗಲೇ ಅಪ್ಸ್ಕ್ಯಾಂಡ್ ಆಗಿದ್ದಾರೆ ತಲೆಮರೆಸಿಕೊಂಡಿದ್ದಾರೆ ವಿಚಾರಣೆಗೆ ಹಾಜರಾಗಲೇಬೇಕು ಅಂಥೇಳಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ KSDL ಹಾಗೂ ಚನ್ನಗಿರಿಯಲ್ಲಿರೋ ಮನೆಗೆ ಲೋಕಾಯುಕ್ತ ನೋಟಿಸ್ ನೀಡಿದೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ವಕೀಲರ ಸಂಪರ್ಕದಲ್ಲಿರುವಂತಹ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆ ಖಂಡಿತವಾಗ್ಲೂ ಇದೆ ಇಂತಹ ಪ್ರಕರಣಗಳು ಬಂದಾಗ ಅಪ್ಸ್ಕ್ಯಾಂಡ್ ಆಗಿರ್ತಾರೆ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ತಾರೆ ಎಲ್ಲವನ್ನೂ ಕೂಡ ನೀವು ಗಮನಿಸಿದ್ದೀರಿ ಅದೇ ರೀತಿಯಾದಂಥ ಒಂದು ಪ್ರೊಸೀಜರ್ ಇಲ್ಲೂ ಕೂಡ ನಡೀತಾ ಇದೆ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ KSDL ಮತ್ತು ಚನ್ನಗಿರಿಯಲ್ಲಿರುವಂಥ ಅವರ ಮನೆಯಲ್ಲಿ ಈಗಾಗಲೇ ನೋಟಿಸ್ ತಲುಪಿಸಿದ್ದಾರೆ ಮನೆಗೆ ಅನ್ನೋದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಆ್ಯಂಡ್ ಅನಾಲಿಸಿಸ್ ಮತ್ತಷ್ಟು ಕ್ಲಾರಿಟಿ ಎಲ್ಲವನ್ನು ಕೂಡ ನೀಡ್ತಾರೆ ನನ್ನ ಸಹೋದ್ಯೋಗಿ ಲೈವ್ ಜಾಯ್ನ್ ಆಗ್ತಾ ಇರುವಂಥ ನಮ್ಮ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಪುಟ್ಟರಾಜು ಪುಟ್ಟರಾಜು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪನ
ಪುತ್ರನ ಮನೆಯಲ್ಲಿ ಸಿಕ್ಕಂತ ಹಣವನ್ನ ಗಮನಿಸಿದಾಗ ಬ್ರಹ್ಮಾಂಡ ಭ್ರಷ್ಟಾಚಾರದ ಆ ತೀವ್ರತೆ ಆ ಘಮಟು ವಾಸನೆ ಎಷ್ಟಿದೆ ಅನ್ನೋದು ಈಗಾಗಲೇ ಜಗತ್ ಜಾಹೀರಾಗಿದೆ ಈಗ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಸಿದ್ಧತೆ ಯಾವ ರೀತಿ ಇದೆ ಮತ್ತು ಮಾಡಾಳ್ ವಿರೂಪಾಕ್ಷಪ್ಪ ಅವರು ಅವರ ಸೊಸೆ ಕೊಟ್ಟಂತ ಒಂದು ಸ್ಫೋಟಕ ಹೇಳಿಕೆ ಇದೆಯಲ್ಲ ಇದು ನಮ್ಮ ಮಾವ ಮಲಗ್ತಾ ಇದ್ದಂತ ಕೋಣೆ ಏನು ದುಡ್ಡು ಸಿಕ್ಕಿದೆ ಅಲ್ಲಿ ಈ ಒಂದು ಹೇಳಿಕೆ ಯಾವ ರೀತಿ ಸಂಚಲನ ಸೃಷ್ಟಿ ಮಾಡಬಹುದು ಮತ್ತೆ ಫರ್ದರ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋದರ ಬಗ್ಗೆ ಮತ್ತಷ್ಟು ಮಾಹಿತಿ ವಿವರಣೆ ಕುಡಿ ಗೋಹಟ್ ಎಸ್ ರಾಘವ ಸೂರ್ಯ ಏನಂದ್ರೆ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪುತ್ರ ಪ್ರಶಾಂತ್ ಮಾಡಾಳ್ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು ಅವರ ಕಚೇರಿಯಲ್ಲಿ ಎಂ ಸ್ಟುಡಿಯೋ ಕಚೇರಿಯಲ್ಲಿ ಸುಮಾರು 1.62 ಕೋಟಿ ನಗದು ಸಿಕ್ಕಿದ್ರೆ ಆನಂತರ ಅವರ ಮನೆಯನ್ನ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಆ ಮನೆಯಲ್ಲಿ ಸಿಕ್ಕಂತ ಹಣ 6 ಕೋಟಿ ನಗದು ಈ 6 ಕೋಟಿ ನಗದು ಯಾರಿಗೆ ಸೇರಿದ್ದು ಮತ್ತು ಆ ಮನೆಯಲ್ಲಿ ಯಾರು ಎಲ್ಲ ಇರ್ತಿದ್ರು ಅನ್ನೋದರ ಬಗ್ಗೆ ಒಂದಷ್ಟು ಪ್ರಾಥಮಿಕವಾದಂತ ತನಿಖೆಯನ್ನ ಏನು ರೈಡ್ ಮಾಡಿದಂತ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರು ಈ ಸಂದರ್ಭದಲ್ಲಿ ಏನು 6 ಕೋಟಿ ನಗದು ಸಿಕ್ಕಿತ್ತು 6 ಕೋಟಿ ನಗದು ಸಿಕ್ಕಂತ ಹಣ ಏನಿದೆ ಆ ಹಣ ಮಾಡಾಳ್ ವಿರೂಪಾಕ್ಷಪ್ಪ ಅವರಿಗೆ ಸೇರಿದ್ದು ಮತ್ತು ಆ ಮಾಡಾಳ್ ವಿರೂಪಾಕ್ಷಪ್ಪ ಅವರೇ ಆ ಕೋಣೆಯಲ್ಲಿ ಮಲಗ್ತಿದ್ರು ಅನ್ನುವಂತ ಮಾಹಿತಿಯನ್ನ ಸ್ಫೋಟಕವಾದಂತ ವಿಚಾರವನ್ನ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಸೊಸೆ ಅಂದ್ರೆ ಪ್ರಶಾಂತ್ ಮಾಡಾಳ್ ಏನಿದ್ದಾರೆ ಪ್ರಶಾಂತ್ ಮಾಡಾಳ್ ರವರ ಪತ್ನಿ ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ಹೇಳಿಕೆಯನ್ನ ಈಗಾಗಲೇ ಏನು ಲೋಕಾಯುಕ್ತ ಅಧಿಕಾರಿಗಳು ಸಹ ದಾಖಲಿಸಿಕೊಂಡಿದ್ದಾರೆ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು ಮತ್ತೊಂದು ಕಡೆಯಲ್ಲಿ ಇವತ್ತು ಏನು ಮಾಡಾಳ್ ವಿರೂಪಾಕ್ಷಪ್ಪ ಇದ್ದಾರೆ ಅವರ ಕಚೇರಿ ಅಂದ್ರೆ ಕೆಎಸ್ಡಿಎಲ್ ನ ಕಚೇರಿ ಮತ್ತು ಅವರ ಶಾಸಕರ ಭವನದ ಕೊಠಡಿ ಏನಿದೆ ಆ ಕೊಠಡಿ 119 ಕೊಠಡಿ ಮತ್ತು ಏನು ಡಾಲರ್ಸ್ ಕಾಲೋನಿಯ ನಿವಾಸ ಈ ಮೂರು ಕಡೆಗಳಲ್ಲಿ ಇವತ್ತು ಅವರಿಗೆ ಒಂದು ನೋಟಿಸ್ ಅನ್ನು ಸರ್ವ್ ಮಾಡೋದಕ್ಕೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರುವಂತದ್ದು ಮೂರು ಕಡೆ ನೋಟಿಸ್ ಅನ್ನು ಸರ್ವ್ ಮಾಡುವ ಮುಖಾಂತರವಾಗಿ ನೀವು ತಕ್ಷಣಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದಷ್ಟು ಮಾಹಿತಿಯನ್ನು ಸಹ ಆ ನೋಟಿಸ್ ನಲ್ಲಿ ನೀಡ್ತಾರೆ ಜೊತೆಗೆ ವಾಟ್ಸ್ಆಪ್ ಮುಖಾಂತರವಾಗೂ ಅವರಿಗೆ ಕಳಿಸುವಂತ ಕೆಲಸವನ್ನು ಮಾಡ್ತಾರೆ ಆದರೆ ಈಗಾಗಲೇ ಏನು ಮಾಡಾಳ್ ವಿರೂಪಾಕ್ಷಪ್ಪ ಅವರು ತಮ್ಮ ಮೇಲೆ ಎಫ್ಐಆರ್ ದಾಖಲಾಯಿತು ಅಂತ ಗೊತ್ತಾಗ್ತಾ ಇದ್ದಂಗೆ ಅವರು ಎಸ್ಕೇಪ್ ಆಗಿದ್ದಾರೆ ಕಳೆದ 4 ದಿನಗಳಿಂದ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಮಾಡಾಳ್ ವಿರೂಪಾಕ್ಷಪ್ಪ ಅವರು ತಪ್ಪಿಸ್ಕೋಬಾರದು ಅಂತ ಹೇಳಿ ಒಂದು ನೋಟಿಸ್ ಅನ್ನು ಒಂದು ಕಡೆಯಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಮೂರು ವಿಶೇಷ ತಂಡಗಳನ್ನು ರಚನೆ ಮಾಡಿ ಆ ಮುಖಾಂತರವಾಗಿ ಅವರನ್ನು ಹುಡುಕುವಂತ ಕೆಲಸವನ್ನು ಸಹ ಮಾಡ್ತಾ ಇರುವಂತದ್ದು ರಾಘವ ಸೂರ್ಯ